जय हिंद नानु श्रीदास संघ मैसूर संस्थापक सो इंडियन आर्मी के तैयार युवक युवती गुड न्यूज निजू सतोष आगता है होराटक सक्से स्ने तारीख सोमवार अंद्रे हद्नाकु फेब्रवरी 2022 रंदु नम डिसी आफीस हत्र सुमारु 500 हेच्चु युवक युवतियरन्न सेरिसि नावोंदल्लि मनवि पत्रन सल्लिसबेकु नम डिफेन्स मिनिस्टर तलुपबेकु अन्नोदु ओंदु उद्देश इत्तु आद्रे अदु नमगे कमीशन आफीस इंद अदु ಪರ್ಮಿಷನ್ ಸಿಗಲಿಲ್ಲ ಕಮಿಷನ್ ಆಫ್ ಇಂಡಿಯಾ ಪರ್ಮಿಷನ್ ಸಿಗಲಿಲ್ಲ ಕಾರಣ ಇಷ್ಟೇ ಇವಾಗ ಒಂದು ಇಜಾಬ್ ಸಮಸ್ಯೆ ನಡೀತಾ ಇರೋದ್ರಿಂದ ಜೊತೆಗೆ ಕೋವಿಡ್-19 ಇಂದಾಗಿ ಸೊ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರ್ಕೊಳ್ಳೋಂಗಿಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ ಆದ್ರೆ ಬೇಕಿದ್ರೆ ಒಂದು 50 ಜನ ಒಳಗಡೆ ಕಡಿಮೆ ಸಂಖ್ಯೆಯಲ್ಲಿ ಹೋಗಿ ನೀವು ಕಡಿಮೆ ಸಂಖ್ಯೆಯಲ್ಲಿ ಹೋಗಿ ನೀವು ಡಿಸಿ ಆಫೀಸ್ಗೆ ಮನೆ ಪತ್ರ ಕೊಡ್ಬೋದು ಅಂತ ಹೇಳಿದ್ರು ಅದನ್ನ ತಯಾರು ಮಾಡ್ಕೊಳ್ತಾ ಇದೀವಿ ಆದ್ರೆ ಸೊ ಇವಾಗ ತನ ನಾನು ನ್ಯೂಸ್ ನೋಡಿದೆ ನ್ಯೂಸ್ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಸೊ ಇದರ ಬಗ್ಗೆನೇ ಚರ್ಚೆ ನಡೆದಿದೆ नौजवानों ने फिजिकल टेस्ट और मेडिकल टेस्ट में परीक्षा पास कर ली, युवाओं की अभी तक लिखित परीक्षा नहीं हुई। मेरा माननीय मंत्री से निवेदन है कि उनकी रिटर्न परीक्षा हो तो उनका कहीं ना कहीं नंबर आ जाए और वो सेना में भर्ती हो जाए। माननीय मंत्री जी जवाब दें। भारतीय सेना का जो रिक्रूटमेंट प्रक्रिया है वो सबको मालूम है, देश भर में अलग अलग जगह में इसका रीजनल हेडक्वार्टर है। और जब 47 रैलीज कंडक्ट किया गया देश भर में, उसमें कोविड का सिचुएशन आ गई जुलाई के महीने में गंभीर रूप से, तो रिक्रूटमेंट का प्रोसेस को रोक दिया गया है। और ये परमानेंट रुका नहीं है सर, क्योंकि अभी भी कोविड का नया वेरिएंट का इस देश में प्रकोप है, तो इसमें कुछ इसको विलंब हो रहा है और कारण सबको मालूम है। लेकिन मैं आश्वासन देना चाहता हूँ इस सदन को कि जितना जल्दी हो सके रिक्रूटमेंट होगा, वो टेस्ट भी जल्दी होगा जैसे ही माहौल ठीक हो जाएगा। ಸುಮಾರು 2 ವರ್ಷದ ಮುಂಚೆ ಸೊ ನಾರ್ತ್ ಇಂಡಿಯಾ ನಾರ್ತ್ ಈಸ್ಟ್ ಸೊ ವೆಸ್ಟ್ ನಲ್ಲಿ ಏನು ರ್ಯಾಲಿ ನಡೆದಿತ್ತು, ಫಿಸಿಕಲ್ ಮತ್ತೆ ಮೆಡಿಕಲ್ ಪಾಸ್ ಆಗಿದ್ರು ಮಕ್ಕಳಿಗೆ ಸಿಇಇ ಕಂಡಕ್ಟ್ ಮಾಡಿರಲಿಲ್ಲ, ಅದ್ರ ಬಗ್ಗೆ ತುಂಬಾನೇ ಚರ್ಚೆ ನಡೆದಿದೆ. ಆ ಚರ್ಚೆಯಲ್ಲಿ ಸೊ ಅಲ್ಲಿದ್ದಂತ ಸ್ಪೀಕರ್ ಹೇಳಿದ್ದಾರೆ ಖಂಡಿತ ಆದಷ್ಟು ಬೇಗ ನಡೆಸ್ಕೊಡ್ತೀವಿ, ನಮ್ಗೆ ಕೂಡ ಮನಸ್ತಾಪ ಇದೆ. ಇಂಡಿಯನ್ ಆರ್ಮಿನಲ್ಲಿ ಈಗ ವೇಕೆನ್ಸಿ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಯಾವ ರೀತಿ ಲೇಟ್ ವಿಳಂಬ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಅಂದ್ರೆ ಮಾರ್ಚ್ ಏಪ್ರಿಲ್ ನಲ್ಲಿ 100% ಸೊ ಸಿಇಇ ಎಕ್ಸಾಮ್ ನಡೆಯುತ್ತೆ. ಜೊತೆಗೆ ಎಲ್ಲೆಲ್ಲಿ ರ್ಯಾಲಿ ಅಂತ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ರು ಅಂದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕೋಲಾರ ರ್ಯಾಲಿ, ಹಾವೇರಿ, ಬೀದರ್ ಇದೆಲ್ಲ ಕೂಡ ಈಗ ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತೆ ನಾವು ಮನೆ ಪತ್ರ ಅದಕ್ಕೆ ಸಂಸತ್ತಿಗೆ ಅವಶ್ಯಕತೆ ಇಲ್ಲ ಅನ್ಕೊಂಡಿರ್ತೀನಿ. ಏನಕ್ಕೆ ಅಂದ್ರೆ ಸಂಸದಲ್ಲೇ ಇದು ವಿಶೇಷವಾಗಿ ಚರ್ಚೆ ನಡೆದಿದೆ. ಆ ವಿಡಿಯೋ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗಾಗಲೇ ತುಂಬಾ ಮಾನಸಿಕವಾಗಿ ತುಂಬಾ ಒತ್ತಡದಿಂದ ನೀವು ಕುಗ್ಗೋಗಿದ್ರಿ, ಈ ಕುಗ್ಗುವಂತ ಅವಶ್ಯಕತೆ ಇಲ್ಲ. ನೀವೀಗ ಬಲವಾಗಿ ನಿಂತ್ಕೊಳ್ಳಿ, ನಿಂತ್ಕೊಂಡು ಮತ್ತೆ ನೀವೀಗ ಓಡಿ. ನೀವು ಯಾರ್ಯಾರು ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಕ್ಟೀಸ್ ನಿಲ್ಲಕ್ ಹೋಗ್ಬೇಡಿ. ನಾನು ಈಗಾಗ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ನೀವು ಪ್ರಾಕ್ಟೀಸ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ. ಅದು ಎಕ್ಸಾಮ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಖಂಡಿತದಿಂದ ತಯಾರಾಗಿರಿ. ಅದು ಇಂಡಿಯನ್ ಆರ್ಮಿಗೆ ಬೇಕು ಅಂತ ಏನಿಲ್ಲ, ನೀವು ಪೊಲೀಸ್ ಆಗಿರ್ಬೋದು, ಬೇರೆ ಯಾವ್ದಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗ್ತಾ ಇದೆ. ಸೊ ಇವಾಗ ಇಂಡಿಯನ್ ಆರ್ಮಿ 100% ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು ನಡೆದೇ ನಡೆಯುತ್ತೆ, ಇದು ಯಾವ ರೀತಿ ಡೌಟ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸೊ ನನ್ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾವು ಮಾಡಿದಂತ ಒಂದು ಚಿಕ್ಕ ಹೋರಾಟ ಸೊ ಅಲ್ಲಿಗೆ ತಲುಪಿದೆ. ಈ ಇಂಡಿಯನ್ ಆರ್ಮಿಯ ರ್ಯಾಲಿ ವಿಳಂಬ ಆಗ್ತಿರೋ ಬಗ್ಗೆ ಎಷ್ಟೋ ಕಡೆ ಆಲ್ರೆಡಿ ಸಂಸತ್ ಭವನಿಗೆ ಅಂದ್ರೆ ಸಾರಿ ಡಿಫೆನ್ಸ್ ಮಿನಿಸ್ಟ್ರಿಗೆ ಪತ್ರವನ್ನ ಕಳಿಸಿದ್ರು. ಜೊತೆಗೆ ನಾನು ಕೂಡ ಎಂಪಿ ಥ್ರೂ ಲೆಟರ್ ಕಳಿಸಿದ್ದೆ. ನಾನು ನಮ್ಮ ಎಂಪಿ ಸಾಹೇಬ್ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು ಸೊ ನಮ್ಮ ಏನ್ ಪತ್ರ ನಾವು ಮನೆ ಪತ್ರ ಸಲ್ಲಿಸಿದ್ವಿ ಅದು ಡಿಫೆನ್ಸ್ ಮಿನಿಸ್ಟರ್ ತಲುಪಿದೆ. ಸೊ ಇದರಿಂದಾಗಿ ಇನ್ನ ನಾವು ಜಾಸ್ತಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಖಂಡಿತ ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮ್ ಮೊದಲು ಸಿಇಇ ಎಕ್ಸಾಮ್ ನಡೆಯುತ್ತೆ. ಯಾರ್ದ್ಯಾರ್ದು ರ್ಯಾಲಿ ಡಿಲೇ ಆಗಿತ್ತು ಅದು ಕೂಡ ನಡೆಯುತ್ತೆ ಸ್ನೇಹಿತರೆ. ಸೊ ಖಂಡಿತ ನಾನು ಅನ್ಕೊಂಡಿರ್ತೀನಿ ನಿಮ್ಮ ಪ್ರಯತ್ನ ಪರಿಶ್ರಮ ಯಾವಾಗ ವ್ಯರ್ಥ ಆಗಲ್ಲ, ನಡೀತಾನೆ ಇರಲಿ. ಸ್ನೇಹಿತರೆ ಕೆಲವರು ಕ್ವಶನ್ ಮಾಡಬಹುದು ನನಗೆ, ಸರ್ ನನಗೆ ಅಪ್ಲಿಕೇಶನ್ ಹಾಕ್ಬೇಕಿದ್ರೆ 22 ವರ್ಷ ಆಗಿದ್ರು, 23 ಮುಂದೋಗಿದೆ, ನಾನು ಏನ್ ಮಾಡ್ಲಿ? ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಯಾವುದೇ ಕಾರಣಗಳಿಗೆ ಸಮಸ್ಯೆ ಏನಾಗಲ್ಲ. ಅಪ್ಲಿಕೇಶನ್ ಹಾಕಿದ್ರೆ ನೀವು ರ್ಯಾಲಿ ಅಟೆಂಡ್ ಮಾಡಬಹುದು. ಯಾರ್ಯಾರು ಫಿಸಿಕಲ್ ಮತ್ತೆ ಮೆಡಿಕಲ್ ಪಾಸ್ ಆಗಿ ಸಿಇಇಗೆ ವೇಟ್ ಮಾಡ್ತಾ ಇದ್ರಿ, ಅವರು ಕೂಡ 23 ವಯಸ್ಸು ಮುಗ್ದೋಗಿದ್ರೆ, ಅಕಸ್ಮಾತ್ ಜಿಡಿಗೆ 21 ವಯಸ್ಸು ಮುಗ್ದೋಗಿದ್ರೆ ಅವರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತ ಅವ್ರು ಎಲಿಜಿಬಲ್ ಇದ್ದಾರೆ, ಅವರು ಇಂಡಿಯನ್ ಆರ್ಮಿಗೆ
सी एग्जाम ಬರೆದುಬಿಟ್ಟು ಸೆಲೆಕ್ಟ್ ಆಗಿ ನೀವು ಸೋಚರಾಗಿಗೆ ಅರ್ಹರಿದ್ದೀರಾ ಇದೆಲ್ಲದಿ ಸಮಸ್ಯೆ ಏನಿಲ್ಲ ಆದ್ರೆ ನೀವು ಹೊಸದಾಗಿ ನೀವು ಏನಾದರೂ ಜಾಯಿನ್ ಆಗಬೇಕು ಅಂತಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಸೋ ಅವರು ಮಾತ್ರ ಸೇಮ್ ಏಜ್ ಕ್ರೈಟೀರಿಯಾ ಏನಿದೆ ಸೇಮ್ ಇರುತ್ತೆ ಜಿಡಿ ಗೆ 17.5 ವರ್ಷದಿಂದ 21 ವರ್ಷ ಟ್ರೇಡ್ ಗೆ 17.5 ವರ್ಷದಿಂದ 23 ವರ್ಷ ಕ್ಲರಿಕಲ್ ಟೆಕ್ನಿಕಲ್ ನರ್ಸಿಂಗ್ ಸ್ಟೂಡೆಂಟ್ ಗೆ 23 ವರ್ಷ ತನಕ ಅವರು ವಯಸ್ಸು ಇರುತ್ತೆ ಸೋ ಖಂಡಿತ ನೀವು ಆ ನಿಮ್ಮ ಏಜ್ ಕ್ರೈಟೀರಿಯಾದಲ್ಲಿ ನೀವು ಅಪ್ಲೈ ಮಾಡ್ಕೊಬಹುದು ಇವಾಗ ಜಸ್ಟ್ ಎಆರ್ಓ ಆನ್ಲೈನ್ ಅಪ್ಲಿಕೇಶನ್ ಅಂತನೆಲ್ಲ ಓಪನ್ ರ್ಯಾಲಿನೂ ಕೂಡ ನಡೆಯುತ್ತ ಸದ್ಯದ ಹೆಚ್ಚಿದೆ ಖಂಡಿತ ನೀವು ತಮ್ಮ ಪ್ರಯತ್ನ ಪರಿಶ್ರಮನ ನಿಲ್ಲಿಸೋಕೋಬೇಡಿ ಪ್ರಯತ್ನ ಮಾಡ್ತಾನೆ ಇರಿ ತುಂಬಾ ಸಂತೋಷವಾಗ್ತಿದೆ ಸಂಸದರು ಕೂಡ ಚರ್ಚೆ ಆಗಿ ಇದು ಕೂಡ ಫೈನಲ್ ಡಿಸಿಷನ್ ಕೂಡ ಅಂತ ಬಟ್ ಬಂದಿದೆ ಖಂಡಿತ ಆದಷ್ಟು ಬೇಗ ಈ ರ್ಯಾಲಿ ನಡೆಯುತ್ತೆ ಸೇನೆಗೆ ಸೇರ್ಲಿಕ್ಕೋಸ್ಕರ ಯೂಸ್ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಬ್ಬ ಸೈನಿಕರಾಗಬೇಕು ಉದ್ದೇಶದಿಂದ ತುಂಬಾ ಪರಿಶ್ರಮ ಪಡ್ತಿದ್ದಾರೆ ಇವರಿಗೆ ಇವರ ಕನಸು ನನ್ನ ಸಾಗಲೇಬೇಕು ಇವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದಲೂ ಕೂಡ ಸಂಸತ್ ಭವನದಲ್ಲಿ ಈ ವಿಷಯನ ಕುರಿತು ತುಂಬಾ ಚರ್ಚೆ ಮಾಡಿದ್ದಾರೆ ಆ ವಿಷಯನ್ನ ಅಲ್ಲಿಗೆ ತಲುಪಿಸಿ ನಮ್ಮ ಯುವಕ ಯುವತಿಯರ ಪರಿಶ್ರಮದ ಬಗ್ಗೆ ಆಸಕ್ತಿ ಬಗ್ಗೆ ದೇಶಪ್ರೇಮದ ಬಗ್ಗೆ ಮನದಾಳ ಮಾತುಗಳನ್ನ ಹಂಚಿಕೊಂಡಿರುವಂತ ಎಲ್ಲ ಮಾನ್ಯರಿಗೂ ನನ್ನ ಸೈನಿಕಗಳ ಮೈಸೂರಿನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ಗುಡ್ ನ್ಯೂಸ್ ಅಂದ್ರೆ ಗುಡ್ ನ್ಯೂಸ್ ಖಂಡಿತ ಎಲ್ಲರಿಗೂ ಕೂಡ ತುಂಬಾ ಸಂತೋಷಕರ ವಿಷಯ ಹೌದಾ ಅಲ್ವಾ ಹಾಗಾದ್ರೆ ಈ ವಿಡಿಯೋನ ತಪ್ಪದೆ ನಿಮ್ಮ ಸ್ನೇಹಿತರಿಗೆಲ್ಲ ತಲುಪಿಸಿ ನಿಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಇದರಿಂದ ಅವರು ಕೂಡ ಈ ವಿಷಯನ ತಿಳ್ಕೊಂಡು ಸಂತೋಷ ಪಡಲಿ ಏನು ಇಲ್ಲಿವರೆಗೂ ಯುವಕ ಯುವತಿಯರು ತನ್ನ ಪ್ರಯತ್ನ ಪರಿಶ್ರಮ ಪಡ್ತಾ ಇದ್ರು ಖಂಡಿತ ಅದು ಕಂಟಿನ್ಯೂ ಆಗಿ ನಡೀತಾನೆ ಇರಲಿ ಸೊ ನಾನು ನಂಬಿರ್ತೀನಿ ಈ ವಿಡಿಯೋನ ನಿಮ್ಮ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡ್ತೀರಾ ಅಂತ ಹೇಳಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿಯೊಂದು ಅಪ್ಡೇಟ್ ನಾವು ಮಾಡ್ತಾನೆ ಇದ್ದೀವಿ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ತುಂಬಾ ಕಾಮೆಂಟ್ಸ್ ಬರ್ತಾ ಇದೆ ತುಂಬಾ ಸಬ್ಸ್ಕ್ರೈಬರ್ ಕೂಡ ತುಂಬಾ ಹೆಚ್ಚಾಗ್ತಾ ಇದ್ದಾರೆ ಖಂಡಿತ ನಾನು ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿತ್ತು ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು 14 ಫೆಬ್ರವರಿ 2022 ರಂದು ಬೆಳಿಗ್ಗೆ 10 ಗಂಟೆಗೆ ಡಿಸಿ ಆಫೀಸ್ ಹತ್ರ ಎಲ್ಲರೂ ಯುವಕ ಯುವತಿಯರು ಸೇರ್ಕೊಳ್ಳೋಣ ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಸುಮಾರು ರೆಸ್ಪಾನ್ಸ್ ಬಂದಿದೆ ಜೊತೆಗೆ ಕೆಲವರು ಕಾಲ್ ಮಾಡ್ಕೊಂಡು ಬಂದಿದ್ರು ಸರ್ ನಾವು ಬರ್ತೀನಿ ಅಂತ ಹೇಳಿ ಖಂಡಿತ ನೀವು ಯಾರು ಬರೋ ಅವಶ್ಯಕತೆ ಇಲ್ಲ ಈಗಾಗಲೇ ಇದು ಡಿಕ್ಲೇರ್ ಕೂಡ ಆಗ್ಬಿಟ್ಟಿದೆ ಸಂಸತ್ ಭವನದಲ್ಲಿ ಪಾಸಿಟಿವ್ ಅವರೆಲ್ಲ ಹೇಳ್ಕೊಂಡಿದ್ದಾರೆ ಖಂಡಿತ ಇದನ್ನ ಮಾರ್ಚ್ ಏಪ್ರಿಲ್ಗೆ ಸೆಲೆಕ್ಷನ್ ನಡೀತಾ ಇದೆ ಸೊ ಜೊತೆಗೆ ಈ ಕೋವಿಡ್-19 ಇಂದಾಗಿ ಮತ್ತೆ ಎಕ್ಸಾಮ್ ಸಮಸ್ಯೆಯಿಂದಾಗಿ ಅಲ್ಲಿ ಹೆಚ್ಚು ಕ್ರೌಡ್ ಮಾಡೋಂಗಿಲ್ಲ ಅಂತ ಹೇಳಿ ಕಮಿಷನ್ ಆಫೀಸ್ ಇಂದ ನಮಗೆ ವಿಷಯ ತಿಳಿಸಿದ್ದಾರೆ ಅದಕ್ಕೋಸ್ಕರ ಸೊ ದಯವಿಟ್ಟು ಯಾರ್ಯಾರು ಬರ್ಬೇಕು ಅಂತ ಅನ್ಕೊಂಡಿದ್ರೆ ತುಂಬಾ ಖುಷಿ ತುಂಬಾ ಸಂತೋಷ ತುಂಬಾ ಹೆಮ್ಮೆ ಇದೆ ನಮ್ಮ ಯುವಕ ಯುವತಿಯರೆಲ್ಲ ಬಂದು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ಗೆ ಸುಮಾರು ಮಕ್ಕಳು ಸೇರ್ಕೊಂಡು ಬರ್ತಾ ಇದ್ರು ದಯವಿಟ್ಟು ಯಾರು ಬರಕ್ ಹೋಗ್ಬೇಡಿ ನೀವು ನಿಮ್ ಜಾಗದಲ್ಲಿ ಇರಿ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರಿ ಸೊ ಥ್ಯಾಂಕ್ ಯು ಸೋ ಮಚ್